ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ಗಣೇಶ ಚೌತಿಯಂದು ಏಕೆ ಚಂದ್ರಮನ್ನ ನೋಡಬಾರ್ದು, ನೋಡಿದ್ರೆ ಏನಾಗುತ್ತೆ, ಆ ದೋಷನ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿರ್ತಕ್ಕಂಥ ನಾಲ್ಕು ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗಣೇಶ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬ ಅಂತ ಕೂಡ ಹೇಳ್ತಾರೆ. ಅವತ್ತಿನ ದಿನ ಗಣೇಶನ ಜೊತೆಗೆ ಗೌರಿಯನ್ನು ಸಹ ಕೂರಿಸಿರ್ತಾರೆ. ಅಂದ್ರೆ ಇದು ತಾಯಿ ಮಗನ ಹಬ್ಬ ಅಂತಾನೆ ಹೇಳ್ಬೋದು. ಅವತ್ತು ಎಲ್ಲರ ಮನೇಲಿ, ಕೆಲವ್ರ ಮನೇಲಿ ಗೌರಿ ಮತ್ತೆ ಗಣೇಶನ ಇಬ್ಬರನ್ನ ಕೂಡಿಸಿರ್ತಾರೆ. ನಾವು ನಮ್ಮ ಮನೇಲಿ ಹಾಗೆ ಕೂಡಿಸ್ತೀವಿ. ಕೆಲವ್ರ ಮನೇಲಿ ಬರೀ ಗಣೇಶನೊಂದೇ ಕೂಡಿಸ್ತಾರೆ, ಅವ್ರವ್ರ ಪದ್ಧತಿ. ಗಣೇಶನ ಜೊತೆಗೆ ಗೌರಿಯನ್ನ, ಗೌರಿ ಗಣೇಶ ಇಬ್ಬರನ್ನು ಕೂಡಿಸಿ ಪೂಜೆ ಮಾಡ್ತಾರಲ್ಲ, ಎಲ್ಲರ ಮನೆಯಾಗ ಪೂಜೆ ಮಾಡಿರ್ತಾರಲ್ಲ, ಎಲ್ಲರ ಮನೆಗೆ 21 ಕಡುಬು, ಉಂಡೆ, ಚಕ್ಲಿ, ಮತ್ತು ಏನೇನು ಇಷ್ಟ ಎಲ್ಲ ಮಾಡಿರ್ತಾರ. ಆಮೇಲೆ ಐದೈದು ರೀತಿ ಅನ್ನಗಳನ್ನಿಟ್ಟಿರ್ತಾರ. ಎಲ್ಲರ ಮನೆ ಪೂಜೆ ಮಾಡಿಸ್ಕೊಂಡು ಎಲ್ಲ ಉಂಡು ಉಂಡು ಅದಾಗ ಹೊಟ್ಟೆ ಒಜ್ಜಾಗಿಬಿಡ್ತದ, ಭಾರ ಆಗಿಬಿಡ್ತದ. ಇನ್ನು ರಿಟರ್ನ್ ಹೋಗ್ಬೇಕಾದ್ರೆ ಇಬ್ಬರು ತಾಯಿ ಮಗ ಹೋಗ್ತಾ ಇರ್ತಾರ. ಹೋಗ್ತಾ ಇರಬೇಕಾದ್ರೆ ಇಲ್ಲಿ ವಾಹನ ಅಲ್ಲ, ಗಣೇಶನ ವಾಹನ ಇಲ್ಲಿ, ಅದ್ರ ಮೇಲೆ ಹೋಗ್ತಾ ಇರಬೇಕಾದ್ರೆ ಇದು ಮೊದಲೇ ಹೊಟ್ಟೆ ಭಾರ ಆಗಿರ್ತದ. ಒಂದು ಹಾವು ಹೋಗ್ತದ ಮುಂದೆ, ಹಾವು ಹೋದ ತಕ್ಷಣ ಅದನ್ನು ನೋಡಿ ಇಲಿ ಹೆದರ್ತದ, ಇದ್ರ ತಕ್ಷಣ ಅದು ಹಿಂದಕ್ಕೆ ಹೋಗೋಣ, ಗಣೇಶ ಬಿದ್ದು ಬಿಡ್ತಾನ. ಈ ಕತೆ ಎರಡು ರೀತಿಯ ಕತೆಗಳನ್ನು ಹೇಳ್ತಾರೆ, ನನಗೆ ಗೊತ್ತಿರ್ತದ, ಮುಂದೆ ಸಹಿತ ಅದು ಇನ್ನೊಂದು ಕತೆನೂ ಹೇಳ್ತೀನಿ. ಗಣೇಶ ಕೆಳಗೆ ಬಿದ್ದ ತಕ್ಷಣ ಹೊಟ್ಟೆ ಒಡೆದು ಬಿಡ್ತದಲ್ಲ, ಎಲ್ಲ ಉಂಡೆ, ಚಕ್ಲಿ, ಕಡುಬು ಎಲ್ಲ ಕೆಳಗೆ ಬಿದ್ದು ಬಿಡ್ತಾವೆ. ಬಿದ್ದ ತಕ್ಷಣ ಎಲ್ಲ ತಗೊಂಡು ಮತ್ತೆ ಹೊಟ್ಟೆಗೆ ಹಾಕಿ ಹಾಕತಿರ್ತಾನ. ಅದನ್ನ ಚಂದ್ರಮ್ಮ ನೋಡ್ತಾನ, ನೋಡಿ ನಗ್ತಾನ, ಗಹಗಸಿ ನಗ್ತಾನ. ನಕ್ಕಾಗ ಇದರಿಂದ ಕೋಪ ಬರುತ್ತೆ. ಬಗ್ಲಾಗ ತಾಯಿ ಪಾರ್ವತಿ ದೇವಿನೂ ಇರ್ತಾಳ, ಗಣೇಶ ನಮ್ಗಾಗ್ಲಿ ನೋಡ್ರಿ, ನಾವು ಹೋಗ್ತಾ ಇರ್ಬೇಕಾದ್ರೆ ಎಡಿ ಬಿದ್ವಿ ಅನ್ಕೋ, ಯಾರಾದ್ರೂ ನೋಡಿದ್ರೆ ಬಿದ್ದದ್ದೇ ಒಂದು ಫೀಲ್ ಆಗಿರ್ತದ, ಅವ್ರು ನೋಡಿದಾಗ ಮತ್ತೆ ಸಿಟ್ಟು ಬರ್ತಲ್ಲ. ಹಾಗೆ ಗಣೇಶಗ ಕೂಡ ಆತ ನಕ್ಕಿದ್ದು ನೋಡಿ ತಡ್ಕೊಳಕ್ಕಾಗಲ್ಲ, ಸಿಟ್ಟು ಬರ್ತದ. ಅವಾಗ ಗಣೇಶ ಶಾಪ ಕೊಡ್ತಾನ, ನೀನು ಸುಂದರವಾಗಿದ್ದೀನಂತ ಮೊದಲೇ ನಿನಗೆ ಅಹಂಕಾರ ಜಾಸ್ತಿ ಐತಿ, ಅವ್ರ ಜೊತೆಗೆ ನಾನು ನೋಡಿ ನಗ್ತಾ ಇದೀಯ, ನಿನ್ನ ನೋಡಿದವರು ಯಾರು ನಿನ್ನ ನೋಡ್ದಂಗೆ ಆಗ್ಬೇಕು, ನಿನ್ನ ನೋಡಿದವರಿಗೆಲ್ಲ ಅಪೋದ ತಪ್ಪಿದ್ದಲ್ಲ ಅಂತೇಳಿ ಶಾಪ ಕೊಡ್ತಾನೆ. ಶಾಪ ಕೊಟ್ಟು ಅಲ್ಲೇ ಹೋಗ್ತಾ ಇರ್ತಲ್ಲ ಹಾವು, ಅದನ್ನು ತಗೊಂಡು ಮತ್ತೆ ಹೊಟ್ಟೆಗೆ ಸುತ್ತಕೊಂಡು ಮುಂದಕ್ಕೆ ಹೋಗ್ತಾನ. ಇದು ಒಂದು ಕತೆಯಲ್ಲಿ ಹೇಳ್ತಾರೆ. ಇನ್ನೊಂದು ಕತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಗಣೇಶ ಬಂದಿರ್ತಾನಲ್ಲ, ಎಲ್ಲ ಊಟ ಮಾಡಿ ಹೊಟ್ಟೆ ಭಾರ ಆಗಿರುತ್ತ, ಮತ್ತೆ ಅವ್ರ ಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಪಾರ್ವತಿ ಪರಮೇಶ್ವರ್ ಇಬ್ಬರು ಕುಂತಿರ್ತಾರ. ಕುಂತಾಗ ಅವರಿಗೆ ನಮಸ್ಕಾರ ಮಾಡೋಣ, ಹಿಂಗೆಲ್ಲ ಹೋಗಿ ಬಂದಿನ ಅಂತೇಳಿ ನಮಸ್ಕಾರ ಮಾಡ್ಬೇಕಂತ ಹಿಂಗೆ ಬೊಗ್ಗಿದ್ದಾಗ ಬಿದ್ದು ಬಿಡ್ತಾನಂತ, ಹೊಟ್ಟೆ ಭಾರ ಆಗಿರ್ತದಲ್ಲ, ಬಿದ್ದಾಗ ಹೊಟ್ಟೆ ಒಡೆದು ಬಿಡ್ತದಂತ. ಒಡೆದಾಗ ಅವೆಲ್ಲ ಬಿದ್ದಿರ್ತಾವಲ್ಲ, ಮತ್ತೆ ಉಂಡೆ, ಚಕ್ಲಿ, ಕಡುಬು ಎಲ್ಲ ಅವೆಲ್ಲ ತಗೊಂಡು ಹಾಕುವಾಗ ಶಿವನ್ ತಲೆ ಮೇಲೆ ಚಂದ್ರಮ್ಮ ಇರ್ತಾನಲ್ಲ, ಆತ ನೋಡಿ ನಗ್ತಾನಂತ. ನಕ್ಕಾಗ ಪಾರ್ವತಿ ದೇವಿ ಸಿಟ್ಟು ಬಂದು, ನನ್ನ ಮಗಂದು ಈ ಥರ ಬಿದ್ದಾಗ ನೀನು ನಗ್ತೀಯ, ನಿನ್ನ ಯಾರೂ ನೋಡ್ದಂಗೆ ಆಗಲಿ, ನನ್ನ ಮಗನ ಅವಸ್ಥೆ ನೋಡಿ ನೀನು ನಗ್ತಾ ಇದೆಯಲ್ಲ, ನಿನ್ನ ಯಾರೂ ನೋಡ್ದಂಗೆ ಆಗಲಿ, ನಿನಗೊಂದು ಶಾಪ ಕೊಡ್ತೀನಿ ಅಂತೇಳಿ ಪಾರ್ವತಿ ದೇವಿನೇ ಶಾಪ ಕೊಡ್ತಾಳಂತನೂ ಕೆಲವ್ರು ಹೇಳ್ತಾರೆ. ಶಾಪ ಕೊಟ್ಟಮೇಲೆ ಒಂದ್ಸಲ ಋಷಿ ಪತ್ನಿಯರು ನೋಡಿರ್ತಾರ ಚಂದ್ರಮ್ಮನ. ನೋಡಿದ್ಮೇಲೆ ದಿನಾ ಚಂದ್ರಮ್ಮ ನೋಡ್ಲಾರ್ದಂಗೆ ಯಾರಿಗಿರಕ್ಕೆ ಸಾಧ್ಯ ಹೇಳ್ರಿ. ನೋಡಿದಾಗ ಅವ್ರ ಮೇಲೆ ಒಂದು ಅಪವಾದ ಬರ್ತದೆ, ಅದು ಒಂದು ಸ್ಟೋರಿ ಇದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅವಾಗ ಇದೇನಪ್ಪ ಹಿಂಗೆಲ್ಲ ಆದರೆ ಬಗೆರಂಗಿಲ್ಲ ಅಂತಾರೆ. ಎಲ್ಲರೂ ಹೋಗಿ ಪಾರ್ವತಿ ದೇವಿ ಅಥವಾ ಗಣೇಶ ಹೋಗಿ ಕೇಳ್ತಾರ. ಕೇಳಿ ಏನಮ್ಮ ಇದು ದಿನ ನೋಡೋದಂದ್ರೆ ಜನರಿಗೆ ತೊಂದರೆ ಆಗುತ್ತೆ, ಯಾಕಂದರೆ ದಿನ ಚಂದ್ರಮ್ಮ ನೋಡ್ಲಾರ್ದು ಇರೋಕೆ ಆಗಲ್ಲ, ಇದಕ್ಕೊಂದು ಏನನ್ನ ಪರಿಷ್ಕಾರ ಕೊಡಬೇಕು ನೀನು ಅಂತ ಕೇಳಿದಾಗ, ಅವಾಗ ಇಲ್ಲ ನಾನು ಶಾಪ ಕೊಟ್ಟಮೇಲೆ ಆಯ್ತಂದ್ರೆ ಇಲ್ಲ ನೀನು ಅದಕ್ಕೆ ಪರಿಹಾರ ತಿಳಿಸ್ಲೇಬೇಕು ಅಂದಾಗ, ಗಣೇಶನನ್ನ ನೋಡಿ ನಕ್ಕನ್ನಲ್ಲ ಚೌತಿ ದಿನ, ಅವತ್ತೊಂದಿನ ಯಾರೇ ಅತ್ತಿಗೆ ನೋಡ್ಲಿ ಅಪವಾದ ತಪ್ಪಿದ್ದಲ್ಲ ಅಂತೇಳಿ ಹೇಳ್ತಾರ. ಗಣೇಶನೇ ಶಾಪ ಕೊಟ್ಟಿರ್ಬೋದು, ಪಾರ್ವತಿನೇ ಶಾಪ ಕೊಟ್ಟಿರ್ಬೋದು, ಇದ್ರ ಭಾವಾರ್ಥ ಇಷ್ಟೇ, ಚೌತಿ ದಿನ ಚಂದ್ರಮ್ಮನ ನೋಡಬಾರ್ದು, ನೋಡಿದ್ರೆ ಅಪವಾದ ಅಂತರೂ ತಪ್ಪಂಗಿಲ್ಲ ಅಂತ. ಈಗ ನೋಡಿದ್ವಿ ಇದರಿಂದ ಪರಿಹಾರ ಹೇಗೆ ಸಿಗ್ಬೇಕು ಅನ್ನೋದು ಕೂಡ ಒಂದು ಕತೆ ಇದೆ. ಈ ಕತೆ ಕೇಳಿದ್ರೆ ಅವತ್ತಿನ ದಿನ ಯಾವುದೇ ದೋಷಗಳು ಇರೋದಿಲ್ಲ. ಆ ಕತೆ ಏನು ಅಂತಂದ್ರೆ, ಹಿಂದೆ ಪೂರ್ವದಲ್ಲಿ ಸತ್ಯಜಿತ್ ಅಂತ ಒಬ್ಬ ರಾಜ ಇರ್ತಾನೆ, ಆತನ ಹತ್ರ ಶಮಂತಕ ಮಣಿ ಅಂತ ಇರುತ್ತೆ. ಶ್ರೀಕೃಷ್ಣ ಒಂದ್ಸಲ ರಾಜನ ಹತ್ರ ಬಂದಾಗ ಆ ಶಮಂತಕ ಮಣಿ ನನಗೆ ಕೊಡು, ಇದು ಲೋಕೋದ್ಧಾರಕ್ಕಾಗಿ ಬೇಕಾಗುತ್ತೆ ಅಂತ ಕೇಳ್ತಾನೆ. ಅವಾಗ ನಾನು ಇದು ಕೊಡಂಗಿಲ್ಲ ಅಂತ ಹೇಳ್ತಾನೆ. ಹೇಳಂಗ ಕೃಷ್ಣ ವಾಪಸ್ ಹೋಗ್ಬಿಡ್ತಾನೆ. ಬಟ್ ಈ ಸತ್ಯಜಿತ್ ರಾಜ್ಗೆ ಏನಿರ್ತದಲ್ಲ, ಓ ಮತ್ತೆ ಇದನ್ನ ಈಗ ಕೃಷ್ಣಕ್ಕೆ ನಾನು ಕೊಟ್ಟಿಲ್ಲ ಅಂತ ಕಳ್ತನ ಮಾಡಿದ್ರೆ ಏನ್ ಮಾಡ್ಬೇಕು, ಇದನ್ನ ಯಾರಿಗೇನ ಕೊಟ್ಟು ಬಿಟ್ರೆ ಆಯ್ತಲ್ಲ ಅಂತೇಳಿ ಅವ್ರ ತಮ್ಮ ಬಂದಿರ್ತಾನ. ತಮ್ಮ ಬಂದಾಗ ತಮ್ಮನ ಜೊತೆಗೆ ಶಮಂತಕ ಮಣಿಯನ್ನ ಕೊಟ್ಟು ಕಳಿಸ್ತಾನ.
ಅದು ಅದ ಕೊಳ್ಳಾಗ ಹಾಕೊಂಡು ಹೋಗ್ತಾನ ಮಣಿನ. ಕೊಳ್ಳಾಗ ಹಾಕೊಂಡು ಹೋಗ್ಬೇಕಾದ್ರೆ ಹುಲಿ ನೋಡ್ತದ, ಅದು ಕೆಂಪು ಹೊಳೆತಿರ್ತದಲ್ಲ ಮಣಿ, ಇದೇನೋ ಮಾಂಸ ಏನೋ ಅಂತೇಳಿ ಆತನ ಮೇಲೆ ಹೆಗರಿ ಆತನ ಸಾಯಿಸಿ ಆ ಮಣಿನ ತಗೊಂಡು ಹೋಗ್ತಾ ಇರ್ತದ. ಆ ಮಣಿನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಜಾಂಬವ ಅಂತ ನೋಡ್ತಾನ. ಹೇ, ಇದ್ರ ಬಾಯಿಯಲ್ಲಿ ಏನೋ ಒಳ್ಳೆ ಮಿಂಚಕದಲ್ಲ ಮಣಿ ಇದ್ದಂಗದ, ಇದೇನ್ ನೋಡೋಣ ಅಂತೇಳಿ ಆ ಜಾಂಬವಂತ ಸಹಿತ ಹುಲಿಯನ್ನ ಸಾಯಿಸಿ ಆ ಮಣಿನ ತಗೊಂಡು ಹೋಗ್ತಾನ. ಅವ್ರದ್ದೊಂದು ಗುಹೆ ಇರುತ್ತೆ, ಗುಹೆ ಒಳಗೆ ಹೋಗಿ ಆತನ ಮಗಳು ಜಾಂಬವತಿ ಇರ್ತಾಳ, ಆಕಿಗೆ ಅದನ್ನ ಕೊಡ್ತಾನ ಆಡಾಕ. ಅದನ್ನ ಮನೆಯಾಗ ಇಟ್ಕೊಂಡು ಆಡ್ತಾ ಇರ್ತಾಳೆ. ಇದು ಯಾವಾಗ ತಮ್ಮ ಸತ್ತಿದ್ದು ಅಲ್ಲಿ ಶಮಂತಕ ಮಣಿ ಇಲ್ಲ ಅಂತ ರಾಜಕ್ಕೆ ಗೊತ್ತಾದಾಗ ಇದು ಕೃಷ್ಣನೇ ಕಳ್ತನ ಮಾಡ್ಯಾನ. ಯಾಕಂದ್ರೆ ಕೃಷ್ಣ ನನಗೆ ಕೇಳಿದ್ದ ಶಮಂತಕ ಮಣಿನ, ನಾನು ಕೊಟ್ಟಿಲ್ಲ ಅದಕ್ಕೆ ಕಳ್ತನ ಮಾಡ್ಯಾನ ಅಂತ. ಈ ಅಪವಾದ ಬರೋದಕ್ಕೆ ಕೂಡ ಕೃಷ್ಣನಿಗೆ ಒಂದು ರೀಸನ್ ಇರುತ್ತೆ. ನಾರದ ಮಹರ್ಷಿಗಳು ಕೃಷ್ಣನ ಹತ್ರ ಬಂದಾಗ ಹೇಳಿರ್ತಾರ, ಕೃಷ್ಣ ಭಾದ್ರಪದ ಚೌತಿ ಬರುತ್ತಲ್ಲ ಇವಾಗ, ಈ ಅವತ್ತಿನ ದಿನ ಚಂದ್ರಮ್ಮನ ಯಾರೇ ನೋಡ್ಲಿ ಅವ್ರಿಗೆ ಅಪವಾದ ತಪ್ಪಿದ್ದೆಲ್ಲ ಅವತ್ತೊಂದಿನ ನೋಡಬಾರ್ದು ಅಂತ ಹೇಳ್ತಾನ. ಅದಕ್ಕೆ ಕೃಷ್ಣ ಯಾದವ ಪ್ರಜರಿಗೆ ಎಲ್ಲರೂ ಗೊತ್ತಾಗ್ಬೇಕಂತ ಡಂಗೋರ ಸಾರ್ತಾನ, ಅವತ್ತಿನ ದಿನ ಯಾರು ಚಂದ್ರಮ್ಮನ ನೋಡಬಾರ್ದು, ಹೊರಗಡೆ ಬರಬಾರ್ದು, ಬಂದರೂ ಕೂಡ ಚಂದ್ರಮ್ಮನ ನೋಡಬಾರ್ದು ಅಂತೇಳಿ. ಅವತ್ತು ಯಾರು ಹೊರಗಡೆ ಬರೋದಿಲ್ಲ. ಸಾಯಂಕಾಲ ಸಂಜೆ ಟೈಮಲ್ಲಿ ಹಾಲು ತಗೊಂಡು ಕುಡಿಯಕ್ಕೆ ಹೋಗ್ತಾನ. ಹಾಲಾಗಿ ನೋಡುವಾಗ ಚಂದ್ರ ಬಿಂಬ ಕಾಣಿಸ್ತದ ಹಾಲಿನ ತೆಂಬಿಯ. ಅಯ್ಯೋ, ಇದೇನು ಚಂದ್ರಮ್ಮ ನೋಡ್ಬಿಟ್ನಲ್ಲ, ನನಗೇನು ಅಪವಾದ ತಪ್ಪಿದ್ದಲ್ಲೇನೋ, ಹೇಗಿದ್ರೆ ಆಗಾಗಲಿ ಬಿಡೋ ಇಚ್ಛೆ ಅಂತೇಳಿ ಮತ್ತೆ ಸುಮ್ಮನೆ ಆಗ್ಬಿಡ್ತಾನ. ಅವತ್ತು ನೋಡಿದ ಚಂದ್ರಮ್ಮನ ಅಪವಾದ ಇವಾಗ ಈ ಶಮಂತಕ ಮಣಿ ತಗೊಂಡಾನ ಅಂತೇಳಿ ಕಳ್ತನ ಅಪವಾದ ಬರ್ತದ. ಇದು ಶ್ರೀಕೃಷ್ಣ ಗೊತ್ತಾಗ್ತದ, ಓ ನಾನು ಅವತ್ತ ಚಂದ್ರಮ್ಮನ ನೋಡಿದಕ್ಕೋಸ್ಕರ ನನಗೆ ಈ ಅಪವಾದ ಬಂದದ, ಇದನ್ನ ನಾನು ಹೆಂಗನ್ನ ಹೋಗ್ಲಾಡಿಸ್ಕೋಬೇಕು ಅಂತೇಳಿ ರಾಜನ ಹತ್ರ ಬಂದು ಕೇಳ್ತಾನ. ಇಲ್ಲ, ನಿಮ್ ತಮ್ಮ ಹೆಂಗ ಹೋದ ಅಂತ ಕೇಳಿದಾಗ, ಹಿಂಗ ಅಡವಿಯೊಳಗೆ ಹೋಗಿ ನಮ್ಮ ತಮ್ಮ ಅಂತ ಹೇಳ್ತಾನ. ನಿಮ್ಮ ತಮ್ಮ ಎಲ್ಲಿ ಸತ್ತು ಬಿದ್ದಿರ್ತಾನಲ್ಲ ಅಲ್ಲಿ ಕೃಷ್ಣ ಹೋಗಿ ಎಲ್ಲ ಸುತ್ತ ನೋಡ್ತಾನ ಏನನ್ನ ಸಿಗ್ಬೋದು ಏನೋ ಅಂತ. ಅಲ್ಲಿ ಏನ್ ಸಿಗಲ್ಲ, ಬಟ್ ಹುಲಿ ಹೆಜ್ಜೆಗಳು ಕಾಣಿಸ್ತಾವ. ಓ, ಹಂಗಾರೆ ಇದು ಹುಲಿನೇ ಏನೋ ಮಾಡಿರ್ಬೇಕು ಅಂತೇಳಿ ಆ ಹುಲಿ ಹೆಜ್ಜೆ ಹೆಂಗೆಂಗೆ ಹೋಗ್ಯಾವಲ್ಲ ಅದನ್ನ ನೋಡ್ಕೋ ಅಂತ ಹೋಗ್ತಾನ. ಅಲ್ಲಿ ಮತ್ತೆ ಅಲ್ಲಿ ಹುಲಿ ಸತ್ತು ಬಿದ್ದಿರ್ತದ. ಹುಲಿ ಸತ್ತು ಬಿದ್ದ ಮೇಲೆ ಮತ್ತೆ ಇಲ್ಲಿ ಏನಂತ ಮತ್ತೆ ಸುತ್ತಮುತ್ತ ಎಲ್ಲ ನೋಡಿದಾಗ ಜಾಂಬವಂತನ ಹೆಜ್ಜೆ ಬಿದ್ದಿರ್ತಾವ. ಓ, ಇದನ್ನು ಹೆಜ್ಜೆ ಆದಂತ ಆ ಹೆಜ್ಜೆಗಳನ್ನ ನೋಡ್ಕೊಂತ ನೋಡ್ಕೊಂತ ಹಂಗೆ ಹೋದ್ರೆ ಅಲ್ಲೊಂದು ಗುಹೆ ಕಾಣುತ್ತ. ಗುಹೆ ಒಳಗೆ ಹೋಗ್ತಾನ. ಗುಹೆ ಒಳಗೆ ಹೋದಾಗ ಅಲ್ಲಿ ಜಾಂಬವತಿ ಆ ಮಣಿಯಿಂದ ಆಡ್ತಾ ಇರ್ತಾಳ. ಆಡ್ತಾ ಇದ್ರೆ ಈ ಹಿಂಗ ಹೋಗಿದ ತಕ್ಷಣ ನೋಡಿಬಿಡ್ತಾಳೆ, ಆಕಿ ನೋಡಿ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾವ ಅವ್ರ ಅಪ್ಪನ. ಕರೆದಾಗ ಇಲ್ಲ ಆ ಮಣಿ ಕೊಡು ಅಂತ ಕೇಳ್ತಾನ. ಕೇಳಿದಾಗ ಆಕಿ ಗಟ್ಟಿ ಚೀರ ಕಳಕ್ ಸ್ಟಾರ್ಟ್ ಮಾಡ್ತಾಳ, ಯಾರೋ ಬಂದಾರಪ್ಪ ಅಂತ. ಅವ ಜಾಂಬವಂತ ಬರ್ತಾನ, ಬಂದು ನೀನು ನಮ್ದೇ ಕಳ್ತನ ಮಾಡಕ್ ಬಂದಿದ್ದೇನಂತೇಳಿ ದ್ವಂದ್ ಯುದ್ಧ ನಡೆದು ಬಿಡ್ತದೆ. ಇಬ್ಬರಿಗೆ ಘನ ಘೋರ ಯುದ್ಧ ನಡೀತದ. ಅದು 28 ದಿನಗಳ ಕಾಲ ಈ ಯುದ್ಧ ನಡೀತದ. ನಡೆದಾಗ ಇದಕ್ಕೆ ಮೈಯೆಲ್ಲ ಕೃಷ್ಣ ಎಲ್ಲಿ ಜಾಂಬವಂತ ಎಲ್ಲಿ, ಇದಕ್ಕೆ ಸಾಕಾಗಿ ಬಿಡ್ತದೇನ. ಅವಾಗ ಅದಕ್ಕೆ ಹಿಂದಿನ ಯುಗದ ದ್ಯಾಸ ಬರ್ತದ. ಅವಾಗ ಕೃಷ್ಣನ್ ಕೇಳ್ತಾನ, ನೀನು ತ್ರೇತಾಯುಗದ ರಾಮಲ, ನಾನು ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತೇಳಿ ನಾನು ಅವಾಗ ಆಸೆ ಪಟ್ಟಿದ್ದೆ, ಅದು ಈ ಜನ್ಮದಲ್ಲೇ ಈ ರೀತಿಯಾಗಿ ನೆರವೇರಿಸಿದ್ದೆ, ನನ್ನದು ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳ್ತಾನ. ಅವಾಗ ಆ ಮಣಿನ ಜೊತೆಗೆ ಜಾಂಬವಂತನ ಮಗಳು ಜಾಂಬವತಿ ಆಕಿನ ಮದುವೆ ಮಾಡಿಕೊಟ್ಟು ಕಳಿಸ್ಬಿಡ್ತಾನ. ಅವಾಗ ಎರಡೂ ತಗೊಂಡು ಸತ್ಯಜಿತ್ ರಾಜಕ್ಕೆ ಬರ್ತಾನ. ರಾಜನಲ್ಲಿ ಬಂದು ಹಿಂಗ ನಡೆದದ್ದೆಲ್ಲ ಹೇಳಿ ಮಣಿನ ಅದು ವಾಪಸ್ ಕೊಡ್ತಾನ. ಕೊಟ್ಟಾಗ ಅವಾಗ ಸತ್ಯಜಿತ್ ರಾಜಗೆ ಅರ್ಥ ಆಗ್ತದ, ಅಯ್ಯೋ ನಾನು ನಿನ್ನ ಮೇಲೆ ಎಷ್ಟು ಅಪವಾದ ಹಾಕ್ಬಿಟ್ನೆಲ್ಲ, ನೀನು ಸುಮ್ಮನೆ ಕೇಳಿದ್ದಷ್ಟೇ, ನೀನು ಕಳ್ತನ ಮಾಡಿಲ್ಲ, ಎಂಥ ಅಪವಾದ ಮಾಡಿದ್ನಲ್ಲ, ನನ್ನ ಕ್ಷಮಿಸು ಅಂತೇಳಿ ಕ್ಷಮೆಯಾಚ ಮಾಡಿ, ಅವಾಗ ಈ ಮಣಿ ಸತೆ ನೀನೇ ತಗೋ, ನಮ್ಮ ಸತ್ಯಭಾಮಾಳ ಅಕ್ಕಿನ ಸಹಿತ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಕೇಳ್ತಾನ. ಅವಾಗ ನನಗೇನು ಮಣಿ ಬೇಡ, ಈ ಮಣಿಯಿಂದನೇ ಇಷ್ಟು ಅಪವಾದ ಬಂದದ, ನನಗೆ ಬೇಡ, ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತಂತೆ. ಅವ್ರ ಮಗಳನ್ನ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನ. ಹೋದ್ಮೇಲೆ ಅಲ್ಲಿ ಎಲ್ಲರೂ ಕೇಳ್ತಾರ, ಶ್ರೀಕೃಷ್ಣ ನಿನಗೆ ಇಷ್ಟು ಅಪವಾದ ತಪ್ಪಿಲ್ಲ, ನೀನು ಪ್ರೂವ್ ಮಾಡ್ಕೊಂಡು, ಪ್ರತಿಯೊಬ್ಬರು ಪ್ರಜೆಗಳ ಗತಿ ಏನು, ಇದಕ್ಕೆ ಪರಿಹಾರ ಹೆಂಗ ಅಂತ ಎಲ್ಲರೂ ಕೇಳ್ತಾರ. ಅವಾಗ ಶ್ರೀಕೃಷ್ಣ ಹೇಳ್ತಾನ, ಗಣೇಶ ಚೌತಿ ದಿನ ಯಾರು ಈ ಕಥೆನ ಕೇಳ್ತಾರಲ್ಲ, ಈ ಕಥೆ ಕೇಳಿದವರಿಗೆ ಯಾವುದು ದೋಷ ಬರೋದಿಲ್ಲ, ನೋಡಿದ್ರೂ ಸಹಿತ ದೋಷ ನಿವಾರಣೆ ಆಗ್ತದ ಅಂತ ಹೇಳ್ತಾನ. ಅವತ್ತಿನಿಂದ ಇವತ್ತಿನವರೆಗೂ ಪೂಜೆ ಮಾಡಿದ್ಮೇಲೆ ಈ ಕಥೆನ ಕೇಳ್ತಾನೆ ಬಂದಿದ್ದೀವಿ, ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದಷ್ಟೇ, ಇದ್ರ ಭಾವಾರ್ಥ ಇಷ್ಟೇ, ಅವತ್ತು ಚಂದ್ರಮ್ಮನ್ ನೋಡಬಾರ್ದು, ನೋಡಿದರೆ ಅಪವಾದ ತಪ್ಪಿದ್ದಲ್ಲ,
ಅದಕ್ಕಾಗಿ ಈ ಕಥೆನ ಕೇಳಿದ್ರೆ ಚೆನ್ನಾಗಿ, ಈಗ ಎಲ್ಲರಿಗೂ ಗೊತ್ತಿರಲ್ಲಲ್ಲ, ಅದಕ್ಕಾಗಿ ನೀವು ಕೂಡ ನೀವು ಈ ಕಥೆನ ಕೇಳಿ, ನಿಮ್ಗೆ ಗೊತ್ತಿರೋರಿಗೆ ನಾವು ಜನರಿಗೆ ಶೇರ್ ಮಾಡಿದ್ರೆ ಆ ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರ್ತದ, ಅಥ ಎಲ್ಲ ವಿಘ್ನೆಗಳನ್ನ ದೂರ ಕಳೆದು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಆ ವಿಡಿಯೋದಲ್ಲಿ ಗಣೇಶನಿಗೆ ಗರಿಕೆ ಹೇಗೆ ಏರಿಸ್ತಾರೆ, ಮತ್ತೆ ಈಗ ಗಣೇಶನ ನಮಸ್ಕಾರ ಅಂತ ಮಾಡ್ತೀವಲ್ಲ, ಗುಂಜಿ ತೆಗಿತೀವಿ, ಅದು ಯಾಕೆ, ಇನ್ನು ಹಲವಾರು ವಿಷಯಗಳಿದ್ದಾವೆ. ಗಣೇಶನಿಗೆ ತುಳಸಿನ ಯಾಕೆ ಏರಿಸೋದಿಲ್ಲ, ಅದರ ಶಾಪ ಏನು, ಅದರ ಜೊತೆಗೆ ಗಣೇಶನಿಗೆ ಗಜಾನನ ಅಂತ ಹೆಸರು ಏಕೆ ಬಂತು, ಅದು ವಿಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ವಿಷಯಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.